ಪಾದಯಾತ್ರೆ ಮಾಡೋದು ಬೇಡ ಅಂತ ಅವರ ನಿಲುವಿದೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ ಎಫ್ಐಆರ್ ಆಗಿದೆಲ್ಲ, ನಾನು ರಾಜೀನಾಮೆ ಕೊಡ್ತೀನಿ. ಸಿದ್ದರಾಮಯ್ಯನವ್ರ ಮೇಲೆ ಮೊದ್ಲು ಕೊಟ್ಬಿಡು ಅಂತ ಸರ್, ಮೊದ್ಲು ಕೊಟ್ಬಿಡ ಕೇಳಪ್ಪ ಅವನಿಗೆ. ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ನೋಡ್ರಿ, ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು, ಇದನ್ನ ತಗೊಂಡಿದ್ದಾರೆ. ತಗೊಂಡು ಕೋರ್ಟ್ನಲ್ಲಿ ನಮ್ಗೆ ಇದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು, ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ ಸರ್. ಸರ್ ಒಳ ಮೀಸಲಾತಿ ಸರ್, ನಾವು ಹಿಂದುಳಿದ ವರ್ಗಗಳ ಮೇಲೆ ಸೋಷಿಯೋ ಎಕನಾಮಿಕ್ ಸರ್ವೆ ಬಂದಿದೆ, ಆ ಸರ್ವೆನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿ. ಅದರಲ್ಲೇನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಸೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ಬೋದು ಅಂತ. ಸೊ ತೀರ್ಪು ಬಂದಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಾವು ಒಳ ಮೀಸಲಾತಿ ಕೊಡುತ್ತಾ ಇಲ್ಲ. ಆಮೇಲೆ ಈಗ ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ, ಅದನ್ನು ಕ್ಯಾಬಿನೆಟ್ ಜೊತೆ ತಗೊಂಬಿಟ್ಟು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ. ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡಬೇಕಾಗಿದೆ, ಬಿಕಾಸ್ ಇದು ರಾಷ್ಟ್ರೀಯ ಇದು ಇಶ್ಯೂ ಇರೋದ್ರಿಂದ.